ಕಲಬುರಗಿಯಲ್ಲೂ ಕೂಡ ಜನ ಹೇಳಿದ ಮಾತನ್ನ ಕೇಳ್ತಾ ಇಲ್ಲ. ಕಲಬುರಗಿಯಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಗುಂಪು ಗುಂಪಾಗಿ ಸೇರಿದ್ದಂತಹ ಜನರನ್ನ ಪೊಲೀಸರು ಚದುರಿಸ್ತಾ ಇದ್ದಾರೆ, ಲಾಠಿ ಬೀಸ್ತಿದ್ದಾರೆ. ಇವತ್ತು ಮಂಡೆ ಹೊರಗೆ ಬಂದ್ರೆ ಮಾಸುಂಡೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಯಾಕೆ ಯಾಕೆ ಇಷ್ಟೊಂದು ಅನಿವಾರ್ಯ ಕೆಲಸ ಏನಿದೆ? ಯಾಕೆ ಗುಂಪು ಸೇರ್ತಾ ಇದ್ದೀರಿ? ಪೊಲೀಸರು ಇಷ್ಟು ನಿಮ್ಗೆ ವಾರ್ನ್ ಮಾಡ್ತಾ ಇದ್ರು ಕೂಡ ಬುದ್ಧಿ ಬರ್ತಾ ಇಲ್ವಾ? ಕಲಬುರಗಿಯ ಚಿತ್ರಣ ಇದು. ಖಾಕಿ ಪಡೆಗೆ ಈಗಾಗಲೇ ಸಂಪೂರ್ಣ ಅಧಿಕಾರವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಜನತಾ ಕರ್ಫ್ಯೂ ಫೇಲ್ ಆಗಿದೆ. ಈ ಬಾರಿಯ ಲಾಕ್ಡೌನ್ ಯಶಸ್ಸು ಕಾಣಲೇಬೇಕು. ಏನ್ ಮಾಡ್ತಿರೋ ಗೊತ್ತಿಲ್ಲ, ಆಕ್ಷನ್ ತಗೊಳ್ಳಿ. ಅದೇ ರೀತಿಯಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಒಂದು ಮನೆಯಲ್ಲಿ ಬಹಳಷ್ಟು ಜನ ಸೇರಿದ್ರು, ಅಂಥವರನ್ನ ಈಗ ಚದುರಿಸ್ತಾ ಇದ್ದಾರೆ ಪೊಲೀಸರು. ಅಲ್ಲಿ ರೌಂಡ್ ಹೊಡಿತಾ ಇದ್ದಾರೆ. ಮಾರ್ಕೆಟ್ಗೆ ಬಂದಂಥವರನ್ನು ಕೂಡ ಅಲ್ಲಿ ಸುಮ್ಮನೆ ಬಿಡ್ತಾ ಇಲ್ಲ. ಅನಗತ್ಯವಾಗಿ ಕುಂಟು ನೆಪಗಳನ್ನ ಹೇಳಿ ಬರ್ತಾ ಇರೋದನ್ನ ನಾವು ಕಾಣಬಹುದು. ಕುಂಟು ನೆಪ ಹೇಳಿ ಬಂದ್ರೆ ಅವ್ರು ಕುಂಟು ಅಂತಲೇ ಮಾಡಿಬಿಡ್ತಾರೆ ಪೊಲೀಸರು. ಹುಷಾರ್, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪೊಲೀಸರು ಮುಲಾಜಿಲ್ದೆ ಲಾಠಿ ಬೀಸ್ತಾ ಇದ್ದಾರೆ. ನಿಮಗೆ ಪೊಲೀಸರ ಲಾಠಿ ಏಟಿನಿಂದ ಬಚಾವ್ ಆಗಬೇಕು ಅಂತಿದ್ರೆ ದಯವಿಟ್ಟು ಮನೆಯಿಂದ ಹೊರಬರಬೇಡಿ. ಈ ಬಾರಿ ಪೊಲೀಸರು ಸುಮ್ಮನೆ ಬಿಡಲ್ಲ. ಜನತಾ ಕರ್ಫ್ಯೂ ತರದ ಪರಿಸ್ಥಿತಿ ಈಗಿಲ್ಲ. ಜನತಾ ಕರ್ಫ್ಯೂ ಸಂಪೂರ್ಣ ಫೇಲ್ ಆಗಿದೆ ಅನ್ನೋದಕ್ಕೆ ಈಗ ಬರ್ತಾ ಇರುವಂತಹ ಅಂಕಿ ಸಂಖ್ಯೆಗಳು ಉದಾಹರಣೆಯಾಗಿ ನಿಲ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ದೊಡ್ಡ ಚಾಲೆಂಜ್ ಇದೆ. ಈ ಬಾರಿಯ ಲಾಕ್ಡೌನ್ ಯಶಸ್ಸನ್ನ ಕಾಣಬೇಕು ಅಂತ ಹಾಗಾಗಿ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಫೀಲ್ಡ್ಗಿಳಿದಿದ್ದಾರೆ, ಲಾಠಿ ಬೀಸ್ತಿದ್ದಾರೆ. ತುಮ್ ತುಮ್ನೆ ಯಾರಾದ್ರೂ ಹೊರಗೆ ಬಂದ್ರೆ ಅಂಥವ್ರಿಗೆ ಬೀಳ್ತಾ ಇದೆ ಬಿಸಿ ಬಿಸಿ ಕಜ್ಜಾಯ. ವಾಹನಗಳ ಓಡಾಟಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಲಾಗಿದೆ. ಮತ್ತೊಂದ್ ಕಡೆ ಜನ ಗುಂಪು ಸೇರೋ ಹಾಗಿಲ್ಲ. ಆದ್ರೆ ಕಲಬುರಗಿಯಲ್ಲಿ ಮನೆಯೊಂದರಲ್ಲಿ 25 ಜನ ಇದ್ದಾರೆ. ಅವರನ್ನ ಈಗ ಚದುರಿಸ್ತಾ ಇದ್ದಾರೆ ಪೊಲೀಸರು. ಸರಿಯಾಗಿಯೇ ಲಾಠಿ ಏಟು ನೀಡ್ತಾ ಇದ್ದಾರೆ. ಕಲಬುರಗಿ ಇಡೀ ದೇಶದಲ್ಲಿಯೇ ಹೆಸರುವಾಸಿ ಆದಂತಹ ಒಂದು ಜಿಲ್ಲೆ ಆಗ್ಬಿಟ್ಟಿದೆ. ಅದು ಕೊರೋನಾ ವಿಚಾರಕ್ಕೆ ಎಲ್ರಿಗೂ ನೆನಪಿರ್ಬೋದು, ಕಲಬುರಗಿಯಲ್ಲಿಯೇ ಮೊದಲ ಸಾವಾಗಿತ್ತು ಕೊರೋನಾಗೆ. ಭಾರತದಲ್ಲಿಯೇ ಮೊದಲ ಸಾವಾಗಿದ್ದಂಥದ್ದು ನಮ್ಮ ರಾಜ್ಯ, ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆ. ಬಾಗಲಕೋಟೆಯ ದೃಶ್ಯ ಒಂದು ಕಡೆ ನೋಡ್ತಾ ಇದ್ವಿ. ಬಾಗಲಕೋಟೆಯಲ್ಲೂ ಕೂಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸಂಪೂರ್ಣ ಸರ್ಕಲ್, ಪ್ರಮುಖ ರಸ್ತೆಗಳು ಎಲ್ಲವೂ ಕೂಡ ಬ್ಯಾರಿಕೇಡ್ ನಿಂದ ಕ್ಲೋಸ್ ಆಗಿದೆ. ಅನಗತ್ಯವಾಗಿ ವಾಹನ ಹಿಡ್ಕೊಂಡು ರಸ್ತೆಗೆ ಬಂದ್ರೆ ಅವ್ರಿಗೆ ಸರಿಯಾಗಿಯೇ ಬೀಸ್ತಾ ಇದ್ದಾರೆ ಪೊಲೀಸರು. ಯಾವ ವೆಹಿಕಲ್ ಅನ್ನು ಕೂಡ ಸುಮ್ಮನೆ ಬಿಡ್ತಾ ಇಲ್ಲ. ಪ್ರತಿಯೊಬ್ಬರನ್ನು ನಿಲ್ಲಿಸ್ತಾರೆ, ವಾಹನ ಪರಿಶೀಲನೆ ಮಾಡ್ತಾರೆ. ಯಾಕಪ್ಪ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ವಿಚಾರಿಸ್ತಾರೆ. ಸುಮ್ ಸುಮ್ನೆ ಏನೋ ಕುಂಟು ನೆಪಗಳನ್ನ ಹೇಳ್ಕೊಂಡು ಹೋದ್ರೆ ಅವ್ರು ಕುಂಟೋ ಹಾಗೇನೆ ಅವ್ರಿಗೆ ಪನಿಶ್ಮೆಂಟ್ ಕೊಡ್ತಾರೆ. ಜನತಾ ಕರ್ಫ್ಯೂ ಯಾವ ರೀತಿಯಾಗಿತ್ತೋ ಆ ರೀತಿ ಅಲ್ಲ ಸೆಮಿ ಲಾಕ್ಡೌನ್. 14 ದಿನ ಯಾರು ಕೆಮ್ಮಂಗಿಲ್ಲ, ಸುಮ್ಮನೆ ಮನೆಯಲ್ಲಿರ್ಬೇಕು. 14 ದಿನ ಎಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಪಾಲಿಸಿದ್ರೆ ಮುಂದೆ ಯಾವ ಲಾಕ್ಡೌನು ಕೂಡ ರಾಜ್ಯಕ್ಕೆ ಬೇಕಾಗೋದಿಲ್ಲ. ನೆನಪಿರ್ಲಿ, ದಯವಿಟ್ಟು ಇದನ್ನ ನೆನಪಿನಲ್ಲಿ ಇಟ್ಕೊಂಡು 15 ದಿನ ಸುಮ್ಮನೆ ಮನೆಯಲ್ಲಿದ್ದು ಬಿಡಿ. ಸೋಂಕು ದಿನೇ ದಿನೇ ತಾಂಡವವಾಡ್ತಾ ಇದೆ ರಾಜ್ಯದಲ್ಲಿ. ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಹೋದ್ರೆ ಭಯ ಆಗ್ತಾ ಇದೆ. ತಜ್ಞರು ಹೇಳ್ತಾರೆ ಇನ್ನೂ ಕೂಡ ನಾವು ಪೀಕ್ಗೆ ಬಂದಿಲ್ಲ. ಇನ್ನು ಪೀಕ್ಗೆ ಬಂದ್ರೆ ಯಾವ ಪರಿಸ್ಥಿತಿ ಅನ್ನೋದನ್ನ ಊಹೆ ಮಾಡೋದಕ್ಕಾಗ್ತಾ ಇಲ್ಲ. ಈಗಲೇ ಪೀಕ್ನಲ್ಲಿ ಊಹೆ ಮಾಡಿದಂತಹ ಅಂಕಿ ಸಂಖ್ಯೆಗಳು ಬರ್ತಾ ಇದೆ. ಇನ್ನು ಕೊರೋನಾ 2ನೇ ಅಲೆ ತಾರಕಕ್ಕೇರಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಇರಬಹುದು ಪರಿಸ್ಥಿತಿ? ದಿನ ದಿನ ಜನ ಸಾಯ್ತಾ ಇದ್ದಾರೆ, ರಸ್ತೆಯಲ್ಲಿ ಜನ ಸಾಯ್ತಾ ಇದ್ದಾರೆ. ಆಕ್ಸಿಜನ್ ಸಿಗ್ತಾ ಇಲ್ಲ, ವೆಂಟಿಲೇಟರ್ ಇಲ್ಲ, ಬೆಡ್ ಇಲ್ಲ, ಐಸಿ ಇಲ್ಲ. ಅಂಥದ್ರಲ್ಲಿ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಸೆಮಿ ಲಾಕ್ಡೌನ್ ಮಾಡಿ. ದಯವಿಟ್ಟು ಮನೆಯಿಂದ ಹೊರಬರಬೇಡಿ ಅಂತ ಈಗಾಗಲೇ ಎಷ್ಟೋ ಬಾರಿ ಅವರಿಗೆ ವಾರ್ನ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.